हेलो स्नेहितरे, कन्नड मिश्री इन्फो चानल गे निमगेल्लरिगू स्वागत। इवत्तु नानु हिंदी सुदीप नटनेय फोंक मोयिना एक्सप्लेन मार्तीनी। इदु सुदीप अवर मोदल चित्र हिंदीली अन्सुत्ते, आदरे गोत्तिल्ल ई मूवी आ टाइमल्लि बहळष्टु हैप्न क्रियेट माडित्तु। याकंद्रे ई मूवीन यारादरू ओब्बरे टाकीसल्लि कूत्कोंडु नोडिद्रे अवरिगे हण कोड्तारंत अनौंस माडिद्रु। मूवी साकष्टु हिट्टागित्तु कूड, अदलदे ओळ्ळेदागित्तु कूड। अदर ओंदु कथे इवत्तु निम्गोस्कर सो हेच्चिन टाइम्स माडदे सीधा ई मूविय कथे कडे होगोण। मूवी स्टार्टिंगली नमगे ओंदु कुटुंबन तोरिस्तारे। इदु राजीव हागे अवन हेंडति आरति अंत, इब्बरु मक्कळाद रोहन हागे रक्ष अंत। इदु राजीवन अम्मा हागे हौस्मेड लक्ष्मी, आंड इवनु ड्राइवर मणि अंत। अवनु तन मनेयोट्टिगे आरामागिद्द, हागिद्द अवन लाइफल्ली आद ओंदु घटने ई इडी मूवी। आंडली मत्तोंदु मेन थिंग अंद्रे राजीव ओब्ब नास्तिक, अवनिगे देवरु देवद मेले नंबिके इद्दिरुदिल्ल। स्टार्टिंग अल्ली राजीव तन वर्कल्ली बिजियागि इद्दिरुदन्न तोरिस्तारे। अदु अवन कोलिग्स ओट्टिगे अवर हेसरु मधु हागे अंशुमन अंत, अवरिब्बरु दंपतिगळु। इल्लि नमगे मत्तोब्ब व्यक्तिन कूड तोरिस्तारे, अवनु राजीवन आत्मीय गेळेय, अवन हेसरु विनय अंत। आंडली अंशुमन हागे मधु ನೋಡಲಿಕ್ಕೆ ತುಂಬಾ ವಂತರವಾಗಿದ್ರು, ಅಂದರೆ ಅವರ ಭಾವ ನಿಜವಾಗ್ಲೂ ವಂತರವಾಗಿತ್ತು। ಅದರಲ್ಲೂ ಮಧುಳ ಕ್ಯಾರೆಕ್ಟರ್ ಅಂತೂ ನಮಗೆ ಭಯ ತರಿಸುವಂತಿತ್ತು। ಈ ಮಧ್ಯೆ ರಾಜೀವ್ ಕೆಲಸ ಮಾಡೋ ಸೈಟಲ್ಲಿ ಒಂದು ತೊಂದರೆ ಆಗುತ್ತೆ। ಅದೇನಂದ್ರೆ ಅಲ್ಲಿ ದೇವರ ವಿಗ್ರಹ ಸಿಕ್ಕಿದ ಕಾರಣ ಅಲ್ಲಿ ಟೆಂಪಲ್ನ ಕಟ್ಟಿಸಬೇಕಂತ ಜನಗಳು ಒತ್ತಾಯ ಮಾಡ್ತಾರೆ। ಆದರೆ ರಾಜೀವ್ ಒಬ್ಬ ನಾಸ್ತಿಕ, ಅವನ ಉತ್ತರ ಹೇಗಿರುತ್ತೆ ಅಂತ ನಿಮಗೆ ಗೊತ್ತೇ ಇದೆ। ಎನಿವೆ, ಅದರ ನೆಕ್ಸಿನಲ್ಲಿ ರಾಜೀವ್ಗೆ ಒಂದು ದೊಡ್ಡ ಕೆಲಸದ ಆಫರ್ ಬರ್ತದೆ। ಅದರ ಎಲ್ಲ ಕೆಲಸವನ್ನು ಅವನು ಮಧು ಹಾಗೆ ಅಂಶುಮನ್ಗೆ ಒಪ್ಪಿಸ್ತಾನೆ। ಆದರೆ ಅದು ವಿನಯ್ಗೆ ಇಷ್ಟ ಆಗುವುದಿಲ್ಲ, ಯಾಕಂದ್ರೆ ವಿನಯ್ಗೆ ಮಧು ಹಾಗೆ ಅವಳ ಗಂಡನ ಮೇಲೆ ಅನುಮಾನ ಇದ್ದಿರುತ್ತೆ। ಅಲ್ಲಿ ಆವಾಗ ಮಧು ಹಾಗೆ ಅವಳ ಗಂಡ ಬರ್ತಾನೆ। ಆ ಹೊತ್ತಿಗೆ ರೋಹನ್ ಒಟ್ಟಿಗೆ ಆಟವಾಡ್ತಾ ಮನೆಯೊಳಗಿಂದ ಬರ್ತಿದ್ದ ರಕ್ಷ ಒಂದೇ ಸಮನೆ ಬಿದ್ದುಬಿಡ್ತಾಳೆ। ಮಗಳ ನೋವನ್ನ ಕಣ್ಣಾರೆ ಕಂಡ ರಾಜೀವ್ ಮರುಗಿ ಹೋಗಿ ಅದೇ ಕೂಡಲೇ ಹೋಗಿ ಪುಸಲಾಯಿಸ್ತಾನೆ, ಹಾಗೆ ಮಗನ ಮೇಲೆ ರೇಗಾಡ್ತಾನೆ ಕೂಡ। ಅದನ್ನೋಡಿ ಮಧು ಗೊತ್ತಾಗುತ್ತೆ ರಾಜೀವ್ ಮಗನಿಗಿಂತ ಮಗಳನ್ನ ಜಾಸ್ತಿಯಾಗಿ ಪ್ರೀತಿ ಮಾಡ್ತಾನಂತ। ಆ ರಾತ್ರಿ ರಾಜೀವ್ ಆಫರ್ ಸಿಕ್ಕಿದ ಖುಷಿಗೆ ಎಲ್ಲರಿಗೂ ಪಾರ್ಟಿ ಕೊಡ್ತಾನೆ, ಎಲ್ಲರೂ ಕೂಡ ಅದರಲ್ಲಿ ಭಾಗಿಯಾಗಿರ್ತಾರೆ। ಹಾಗೆ ಪಾರ್ಟಿ ಹೋಗ್ತಿರುವಾಗ ವಿನಯ್ ಬಂದು ರಾಜೀವ್ ಒಟ್ಟಿಗೆ ಮಧು ಹಾಗೆ ಅವಳ ಗಂಡ ಮಾಡಿರೋ ಒಂದು ಫ್ರಾಡ್ ಬಗ್ಗೆ ವಿವರಿಸ್ತಾನೆ। ಅದರಿಂದ ಕೋಪಗೊಂಡ ರಾಜೀವ್ ಅವರಿಬ್ಬರ ಮೇಲೆ ಸರಿಯಾಗಿ ಹಲ್ಲೆ ಮಾಡಿ ಅಲ್ಲಿಂದ ಓಡಿಸ್ತಾನೆ, ಹಾಗೆ ಅವರಿಬ್ಬರನ್ನ ವರ್ಕಿಂದ ತೆಗಿತಾನೆ ಕೂಡ। ಅದರಿಂದ ಕೋಪಗೊಂಡ ಮಧು ಒಂದು ಆಣೆ ಮಾಡ್ತಾಳೆ, ಅದೇನಂದ್ರೆ ನಾನಿನ್ನ ಬಿಡಲ್ಲ, ನಿನ್ನ ಕೊಲ್ಲಲ್ಲ, ಆದರೆ ನಿನ್ನ ಪ್ರತಿ ಮೂಮೆಂಟಲ್ಲಿ ನಿಂಗೆ ಹಿಂಸೆ ಕೊಡ್ತೇನಂತ ಆಣೆ ಮಾಡ್ತಾಳೆ। ಆ್ಯಂಡ್ ಇಲ್ಲಿಂದ ಮೂವಿಯ ರಿಯಲ್ ಕತೆ ಸ್ಟಾರ್ಟ್ ಆಗುತ್ತೆ। ಆ ದಿನ ರಾಜೀವ್ ವರ್ಕ್ ಮಾಡ್ತಿರುವಾಗ ಅವನಿಗೆ ಆರತಿ ಕಾಲ್ ಮಾಡಿ ಆದಷ್ಟು ಬೇಗ ಮನೆಗೆ ಬಾ ಅಂತಾಳೆ। ಯಾಕಂತ ಕೇಳಿದಾಗ ರಕ್ಷಾ ಕಾಣಿಸ್ತಿಲ್ಲ, ಮಿಸ್ ಆಗಿದ್ದಾಳೆ ಅಂತ ಹೇಳಿ ತಾನು ಕೂಡ ಗಾಬರಿ ಆಗುವುದಲ್ಲದೆ ಅವನ್ನ ಕೂಡ ಗಾಬರಿ ಮಾಡ್ತಾಳೆ। ದೆನ್ ಎಲ್ಲರೂ ಸೇರಿ ಅವಳನ್ನ ಹುಡುಕೋಕೆ ಶುರು ಮಾಡ್ತಾರೆ, ಇನ್ನೂ ಅವಳು ಸಿಗುವುದು ಡೌಟ್ ಅಂತ ಗೊತ್ತಾಗೋ ಅಷ್ಟರಲ್ಲಿ ಆರತಿ ಕಣ್ಣಿಗೆ ರಕ್ಷಾ ತೋರ್ತಾಳೆ। ಅವಳು ದೂರ ನಿಂತ್ಕೊಂಡು ಮರದ ಮೇಲಿದ್ದ ಕಾಗೆನ ಗರಬಡಿದಾಗೆ ನೋಡ್ತಾ ನಿಂತಿರ್ತಾಳೆ, ಅವಳ ಕ್ಯಾರೆಕ್ಟರ್ ಆರತಿಗೆ ಗಾಬರಿ ತರುತ್ತೆ। ದೆನ್ ಮನೆಗೆ ಬಂದ ಮೇಲೆ ರಾಜೀವ್ ಅವಳ ಮೇಲೆ ರೇಗಾಡ್ತಾನೆ, ಹಾಗೆ ವಾರ್ ಮಾಡ್ತಾನೆ ಕೂಡ। ಆ ರಾತ್ರಿ ಅವನಿಗೆ ದೆವ್ವದ ಬಗ್ಗೆ ಕನಸು ಬಿದ್ದು ಸಡನ್ ಆಗಿ ಎಚ್ಚರವಾಗ್ತದೆ, ಅಂದ್ರೆ ಹಲವಾರು ದೆವ್ವಗಳು ಅವನಿಗೆ ಭಯಪಡಿಸುವಂತೆ ಅವನು ಕನಸನ್ನ ಕಂಡಿದ್ದ। ಅಂದ್ರೆ ಇಲ್ಲಿ ಏನೋ ತೊಂದರೆ ಆಗ್ಲಿಕ್ಕೆ ಸ್ಟಾರ್ಟ್ ಆಗಿದೆ ಅಂತ ನಮ್ಗೆ ಎಣಿಸೋಕೆ ಶುರುವಾಗ್ತದೆ। ಆ್ಯಂಡ್ ಬೆಳಿಗ್ಗೆ ಆಗೋಷ್ಟರಲ್ಲಿ ಅವನಿಗೆ ಮತ್ತೊಂದು ಆಘಾತ ಕಾದಿರುತ್ತೆ, ಮನೆ ಕೆಲಸದವಳು
ಕ್ಲೀನ್ ಮಾಡುತ್ತಿರುವಾಗ ಅವಳಿಗೆ ಮನೆ ಒಳಗಡೆ ಯಾರೋ ಮಾಟ ಮಾಡಿ ಇಟ್ಟಿರುವುದು ಗೊತ್ತಾಗ್ತದೆ. ದೆನ್ ಅದೇ ಕೂಡಲೇ ಎಲ್ಲರಿಗೂ ಕೂಗಿ ಹೇಳ್ತಾಳೆ. ಯಾರು ಕೂಡ ಅದನ್ನು ಕ್ಲೀನ್ ಮಾಡೋಕ್ಕೆ ಬರದೇ ಇದ್ದಾಗ ಸ್ವತಃ ರಾಜೀವ್ ಬಂದು ಅದನ್ನ ಕ್ಲೀನ್ ಮಾಡ್ತಾನೆ. ಇಲ್ಲಿಗೆ ಬರೋ ಕ್ವಶನ್ ಅಂದರೆ ಆ ಮಾಟ ಮಾಡಿದ್ಯಾರು? ಅದು ಮೂಳೆ ನಿಂಬೆಗಳಿಂದ ಮಾಡಿದಂಥ ಒಂದು ಭಯಾನಕವಾದ ಮಾಟ. ಅದನ್ನ ಮುಟ್ಟಿದ್ರೆ ಅಪಾಯ ಕಟ್ಟಿಟ್ಟ ಬುತ್ತಿ ಅಂತ ಎಲ್ಲರಿಗೂ ಗೊತ್ತಿರುತ್ತೆ. ಅಂಥದ್ರಲ್ಲಿ ರಾಜೀವ್ ಅದನ್ನು ಮುಟ್ಬಿಟ್ಟಿದ್ದ. ಅವನಿಗೆ ಮುಂದೇನಾಗುತ್ತಂತ ಕಾದು ನೋಡಬೇಕಷ್ಟೇ. ಆ ರಾತ್ರಿ ರಕ್ಷಾ ಇದ್ದಕ್ಕಿದ್ದಾಗೆ ಸಡನ್ ಆಗಿ ಎದ್ದು ಸೀದಾ ತನ್ನ ಅಪ್ಪನ ರೂಮ್ಗೆ ಹೋಗ್ತಾಳೆ. ಏನಾಯ್ತು ಅಂತ ಕೇಳಿದಾಗ ಅವಳು ಹೇಳ್ತಾಳೆ, ನನ್ನ ರೂಮಲ್ಲಿ ಯಾರೋ ಇದ್ದಾರೆ, ಅದಲ್ಲದೆ ನನ್ನ ಕೂದಲನ್ನ ಯಾರೋ ಕಟ್ ಮಾಡಿದಾಗೆ ಆಯ್ತಂತಾಳೆ. ಆದರೆ ಅವನು ಮಾತ್ರ ಅದ್ರ ಬಗ್ಗೆ ಜಾಸ್ತಿ ಗಮನ ಕೊಡುವುದಿಲ್ಲ. ಅದಕ್ಕೆ ಪೂರಕೆಂಬಂತೆ ರಾಜೀವ್ನ ಕೊಲೆಗೊಬ್ಬ ಸೈಟಲ್ಲಿ ವರ್ಕ್ ಮಾಡ್ತಿರುವಾಗ ಬಂಡೆ ಕಲ್ಲುಗಳ ಮಧ್ಯೆ ಸಿಕ್ಕಿ ಸತ್ತೋಗ್ತಾನೆ. ಅವನ ಹೆಸರು ಮಂದಾರ್ ಅಂತ. ಆಕ್ಚುಲಿ ಅವನು ಮಧುವಾಗೆ ಅಂಶುಮನ್ನ ರೀಪ್ಲೇಸ್ ಆಗಿ ಬಂದಿದ್ದು. ಆ ರಾತ್ರಿ ಯಾರು ರಕ್ಷಣ ಕೂದಲನ್ನ ತಗೊಂಡು ಹೋಗಿದ್ರೆ ಅದರ ನೆಕ್ಸ್ಟ್ ಡೇ ಅವಳು ನಿಂತಿದ್ದ ಮಣ್ಣನ್ನ ಯಾರೋ ತಗೊಂಡು ಹೋಗ್ತಿರೋದು ನಮಗೆ ಗೊತ್ತಾಗ್ತದೆ. ಅದರ ಅರ್ಥ ಯಾರೋ ಅವಳ ಮೇಲೆ ಮಾಟ ಮಾಡಲಿಕ್ಕೆ ಟ್ರೈ ಮಾಡ್ತಿದ್ದಾರಂತ. ನಮಗೆ ಗೊತ್ತೇ ಇದೆ ಈ ಮಾಟದ ಎಫೆಕ್ಟ್ ಒಂದಲ್ಲ ಒಂದಿನ ಹಾಗೆ ಆಗುತ್ತಂತ. ಆ್ಯಂಡ್ ಕೊನೆಗೂ ಆ ಟೈಮ್ ಬರುತ್ತೆ. ಶಾಲೆಯಲ್ಲಿ ಅವಳು ಎಕ್ಸಾಮ್ ಬರೀತಿರುವಾಗ ಇದ್ದಕ್ಕಿದ್ದಾಗೆ ಚೇಂಜ್ ಆಗಿ ಗಂಡಸಿನ ವಾಯ್ಸಲ್ಲಿ ಟೀಚರ್ ಮೇಲೆ ರೇಗಾಡ್ತಾಳೆ. ಅದೇ ಕೂಡಲೇ ಅವಳನ್ನ ಮನೆ ಕರ್ಕೊಂಡು ಹೋಗ್ತಾರೆ. ಇವನ್ ಅಲ್ಲಿ ಕೂಡ ಅವಳು ಅದೇ ರೀತಿಯಾಗಿ ಮಾಡ್ತಿರ್ತಾಳೆ. ನೋಡ್ತಿರೋ ನಮಗೆ ಈಸಿಯಾಗಿ ಗೊತ್ತಾಗುತ್ತೆ ಇದು ಆತ್ಮದ್ದೆ ಕಾಟ ಅಂತ. ಆದರೆ ರಾಜೀವ್ ಮಾತ್ರ ಅದನ್ನು ನಂಬದೆ ಅದೇ ಕೂಡಲೇ ಡಾಕ್ಟರ್ಗೆ ಕಾಲ್ ಮಾಡಿ ಮನೆ ಕರೆಸ್ತಾನೆ. ಡಾಕ್ಟರ್ ಬಂದು ನೋಡಿದವರು ದೆವ್ವಗಿವ್ವ ಏನಿಲ್ಲ, ಚೆಕ್ ಮಾಡಬೇಕಂತ ಅದೇ ಕೂಡಲೇ ಅವಳನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾರೆ. ಚೆಕ್ ಎಲ್ಲ ಮಾಡಿದ ಮೇಲೆ ಡಾಕ್ಟರ್ ಹೇಳ್ತಾರೆ ಅವಳು ಎಕ್ಸಾಮ್ನ ತಪ್ಪಿಸಿಕೊಳ್ಳಿಕ್ಕೋಸ್ಕರ ಆ ರೀತಿ ಮಾಡಿದ್ಲೆ ಹೊರತು ಬೇರೇನೂ ಇಲ್ಲ ಅಂತ. ಈ ಕಡೆ ಮನೆಗೆ ಬಂದ ದಂಪತಿಗಳಿಗೆ ಮನೆಯಲ್ಲಿದ್ದ ಅಜ್ಜಿ ಸರಿಯಾಗಿ ಬೈತಾರೆ. ಯಾಕಂದ್ರೆ ಇದು ಡಾಕ್ಟರ್ ಮದ್ದಿಂದ ವಾಸಿ ಆಗಲ್ಲ, ಅವಳ ಮೇಲೆ ಯಾರು ಮಾಟ ಮಾಡಿದ್ದಾರೆ ಅದರ ಪ್ರತಿಫಲವೇ ಇದು ಅಂತ. ಆದರೆ ರಾಜೀವ್ ಮಾತ್ರ ಆ ಮಾತನ್ನ ನಂಬೋಕೆ ಹೋಗಲ್ಲ. ಅದರ ನೆಕ್ಸ್ಟ್ ಡೇ ರಕ್ಷಾ ಅದೇ ರೀತಿಯಾಗಿ ಮತ್ತೆ ಪುನಃ ಆಡಲಿಕ್ಕೆ ಶುರು ಮಾಡ್ತಾಳೆ. ಇವರಿಗೆ ಬೇರೆ ದಾರಿ ತೋರದೆ ಅದೇ ಕೂಡಲೇ ಮತ್ತೆ ಪುನಃ ಡಾಕ್ಟರ್ನ ಮನೆ ಕರೆಸ್ತಾರೆ. ಆದರೆ ಈ ಸಲ ಡಾಕ್ಟರ್ಗೆ ಏನಂತ ಗೊತ್ತಾಗೋದಿಲ್ಲ. ಸೊ ಬೆಟರ್ ನಾವು ಸೈಕಿಯಾಟ್ರಿಸ್ಟ್ನ ಮೀಟ್ ಆಗಬೇಕಂತ ಅದೇ ಕೂಡಲೇ ಒಬ್ಬ ಸೈಕಿಯಾಟ್ರಿಸ್ಟ್ನ ಮನೆ ಕರೆಸ್ತಾನೆ. ಅವ್ರು ಹೇಳ್ತಾರೆ ಇದು ಡ್ಯುಯಲ್ ಪರ್ಸ್ನಾಲಿಟಿ, ಈ ರೀತಿ ಆಗೋ ಚಾನ್ಸ್ ತುಂಬ ಇದೆ, ಹಲವಾರು ಕೇಸ್ಗಳಲ್ಲಿ ನಾವು ನೋಡಿದ್ದೇವೆ. ಮನೆಯ ವಾತಾವರಣ, ಅವ್ರು ಕೇಳೋ ಮಾತುಗಳು ಅವ್ರ ಮೇಲೆ ಪ್ರಭಾವ ಬೀರಿದಾಗ ಈ ರೀತಿ ಆಗುತ್ತೆ ಅಂತ ಡಾಕ್ಟರ್ ಹೇಳ್ತಾರೆ. ಇವನ್ ಆವಾಗ ಕೂಡ ಅಜ್ಜಿ ಎಲ್ಲರ ಮೇಲೆ ರೇಗಾಡ್ತಾಳೆ, ನಿಮಗ್ಯಾಕೆ ಅರ್ಥ ಆಗ್ತಿಲ್ಲ, ಅದು ಮಾಟ, ಯಾರೋ ಅವಳ ಮೇಲೆ ಮಾಟ ಮಾಡಿದ್ದಾರೆ, ಆ ನಿಂಬೆಹಣ್ಣು ಮೂಳೆ ಅಲ್ಲ ಅದರದ್ದೇ ಸಂಕೇತ ಅಂತ. ಆ ದಿವಸ ದಂಪತಿಗಳು ಮತ್ತೆ ಪುನಃ ಆಸ್ಪತ್ರೆಗೆ ಹೋಗ್ತಾರೆ. ಅಲ್ಲಿ ಡಾಕ್ಟರ್ ಮತ್ತೆ ಪುನಃ ಅದನ್ನೇ ಹೇಳ್ತಾರೆ, ಅಂದ್ರೆ ಅಜ್ಜಿಯ ದೆವ್ವದ ಕಥೆಗಳು ಅವಳ ಮೇಲೆ ಪ್ರಭಾವ ಬೀರಿ ಆ ರೀತಿಯೆಲ್ಲ ಆಗಿದೆ ಅಂತ. ದಂಪತಿಗಳು ಮನೆಗೆ ವಾಪಸ್ ಆಗೋಷ್ಟರಲ್ಲಿ ಅಜ್ಜಿ ಮನೆಗೆ ಮಂತ್ರವಾದಿನ ಕರೆಸಿ ದೆವ್ವ ಓಡಿಸೋಕೆ ಟ್ರೈ ಮಾಡ್ತಿರ್ತಾರೆ. ಅದನ್ನ ನೋಡಿ ಕೋಪಗೊಂಡ ರಾಜು ಮಂತ್ರವಾದಿ ಮೇಲೆ ಹಲ್ಲೆ ಮಾಡ್ತಾನೆ. ಆ್ಯಂಡ್ ಇದ್ದಕ್ಕಿದ್ದಾಗೆ ರಕ್ಷಾ ಗಾಳಿಲಿ ತೇಲ್ತಿರುವುದು ನಮಗೆ ತೋರಿ ಬರ್ತದೆ. ಆ್ಯಂಡ್ ಅದೇ ಕೂಡಲೇ ಅವಳನ್ನ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿಸ್ತಾರೆ. ಆದರೆ ಅಲ್ಲಿ ವಿನಯ್ ಅಡ್ಡ ಬಂದು ರಾಜುಗೆ ಮನವರಿಕೆ ಮಾಡೋಕೆ ಟ್ರೈ ಮಾಡ್ತಾನೆ. ಅಂದರೆ ಇದು ಡಾಕ್ಟರ್ ಕೈಯಿಂದ ಸಾಧ್ಯ ಇಲ್ಲ, ಒಬ್ಬ ವ್ಯಕ್ತಿ ಮಾಡಬೇಕು, ನನಗೆ ಒಬ್ಬನ ಪರಿಚಯ ಇದೆ, ಅವನ ಹೆಸರು ಮಾಂಜ ಅಂತ, ಅವನೊಬ್ಬ ತಾಂತ್ರಿಕ, ಅವನ ಕೈಯಿಂದ ಸಾಧ್ಯ ಅಂತ ಭರವಸೆ ಕೊಡ್ತಾನೆ. ಸೊ ಅದೇ ಕೂಡಲೇ ಅವನ್ನ ಮೀಟ್ ಆಗಿ ಎಲ್ಲವನ್ನ ಹೇಳ್ಕೊಂಡು ಅದೇ ಕೂಡಲೇ ಅವನ್ನ ರಕ್ಷೆ ಇರುವಲ್ಲಿ ಕರ್ಕೊಂಡು ಹೋಗ್ತಾರೆ. ಅವಳನ್ನ ಕಂಪ್ಲೀಟ್ ಆಗಿ ಅಬ್ಸರ್ವ್ ಮಾಡಿದ ನಂತರ ಅವನು ಹೇಳ್ತಾನೆ ನನಗೆ ನಿಮ್ಮ ಮನೆ ನೋಡಬೇಕಂತ. ಮನೆಯೆಲ್ಲ ಅಬ್ಸರ್ವ್
ಮಾಡಿದ ನಂತರ ಮಾಂಜೆ ಹೇಳ್ತಾನೆ, ನಿಮಗೆ ಆಗದಿರೋ ಒಬ್ಬ ಗಂಡಸು ಹಾಗೆ ಹೆಂಗಸು ನಿಮ್ಮ ಮಗಳ ಮೇಲೆ ಮಾಟ ಮಾಡಿದ್ದಾರೆ, ಅದಲ್ಲದೆ ಅವನಿಗೆ ಹೆಲ್ಪ್ ಮಾಡಿದ್ದು ಬೇರೆ ಯಾರೂ ಅಲ್ಲ ಇವನೇ ಅಂತ ಡ್ರೈವರ್ ಮಣಿ ಕಡೆ ಕೈ ಮಾಡಿ ತೋರಿಸ್ತಾನೆ. ಆವಾಗ ಅವ್ರಿಗೆ ಗೊತ್ತಾಗುತ್ತೆ ಆ ಮಾಟ ಮಾಡಿದ್ದು ಮಧು ಹಾಗೆ ಅಂಶುಮನಂತ, ಅದಲ್ಲದೆ ಅವರಿಗೆ ರಕ್ಷಾಳ ಮಣ್ಣು ಕೂದಲು ಕೊಟ್ಟಿದ್ದು ಮಣಿ ಅಂತ. ಅದರ ನೆಕ್ಸಿನಲ್ಲಿ ಮಧುವಾಗಿ ಅಂಶುಮನ್ ಮನೆಯಲ್ಲಿ ಕೂತು ಮಾಟ ಮಾಡ್ತಿರೋದು ನಮಗೆ ಗೊತ್ತಾಗ್ತದೆ. ನಮಗೆ ತೋರೋ ಹಾಗೆ ಅವರು ಕೊನೆ ಹಂತದಲ್ಲಿ ಇದ್ದಾರಂತ ಗೊತ್ತಾಗುತ್ತೆ. ಮಧು ಒಂದು ಡಾಲ್ನ ಕ್ರಿಯೇಟ್ ಮಾಡಿ ಅದಕ್ಕೆ ಮೊಳೆ ಹಾಕುವುದರ ಮೂಲಕ ರಕ್ಷಾಗೆ ಹಿಂಸೆ ಕೊಡ್ತಿದ್ಲು. ಆ ಕ್ಷಣಕ್ಕೆ ಮಣಿನ ಕರ್ಕೊಂಡು ರಾಜೀವ್ ಹಾಗೆ ವಿನಯ್ ಅಲ್ಲಿಗೆ ಧಾವಿಸ್ತಾರೆ. ರಾಜೀವ್ ಮಧುಗೆ ನೀನ್ ಮಾಡ್ತಿರೋದು ಸ್ಟಾಪ್ ಮಾಡು ಇಲ್ಲಾಂದ್ರೆ ಕೊಲ್ತೇನಂತ ಹೆದರಿಸ್ತಾನೆ. ಆದ್ರೆ ಅವಳು ಮಾತ್ರ ಅದಕ್ಕೆ ಕೇರ್ ಮಾಡದೆ ವೆಪನ್ ಮೂಲಕ ಅವನ ಮೇಲೆ ಅಟ್ಯಾಕ್ ಮಾಡ್ಲಿಕ್ಕೆ ಹೋಗ್ತಾಳೆ. ಹಾಗೆ ಅವಳು ತನ್ನಲ್ಲಿರೋ ಶಕ್ತಿ ಮೂಲಕ ಎಲ್ಲರ ಮೇಲೆ ಹಲ್ಲೆ ಮಾಡ್ತಿರ್ತಾಳೆ. ಈ ಕಡೆದ ಮಾಂಜ ತನಗಿರೋ ಶಕ್ತಿ ಮೂಲಕ ಮೇಲಿದ್ದ ಫ್ಯಾನ್ನ ಅವಳ ಮೇಲೆ ಕೆಡವಿ ಅವಳನ್ನ ಕೊಂದ್ಬಿಡ್ತಾನೆ. ಅದರಿಂದ ಅವಳ ಎಲ್ಲಾ ಶಕ್ತಿಗಳು ನಾಶವಾಗಿ ಅವಳು ಸತ್ತೋಗ್ತಾಳೆ. ಹಾಗೆ ಈ ಕಡೆ ರಕ್ಷಾ ಬಚಾವಾಗ್ತಾಳೆ. ಅಲ್ಲಿದ್ದ ಸ್ಕೆಲಿಟನ್ ಮೂಲಕ ಬಂದಂತ ಒಂದ್ ಸ್ಪೈಡರ್ ಮಣಿಗೆ ಕಚ್ಚಿ ಅವನ್ ಸತ್ತೋಗ್ತಾನೆ. ಅಂಡ್ ಮೂವಿ ಅಲ್ಲಿಗೆ ಎಂಡ್ ಆಗ್ತದೆ. ಸಿಂಪಲ್ ಕತ್ತಿರೋ ಮೂವಿ ಇದು, ಆದ್ರೆ ಮೂವಿಯ ಪ್ರತಿಯೊಂದು ಸೀನ್ ಕೂಡ ಬಹಳ ಥ್ರಿಲ್ ಆಗಿದೆ. ನೀವು ಕೂಡ ನೋಡಿ, ಯೂಟ್ಯೂಬ್ ಅಲ್ಲಿ ಈ ಮೂವಿ ಲಭ್ಯವಿದೆ. ಸೊ ಇದಿಷ್ಟು ಇವತ್ತಿನ ಕತೆ. ಮತ್ತೊಂದು ಕತೆ ಒಟ್ಟಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್.